ರಾಮ 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 ಇವತ್ತು ಭಾರತನ ಸೇರಿದಂತೆ ಬಹುತೇಕ ಪ್ರಪಂಚದಾದ್ಯಂತ ಇರತಕ್ಕಂತಹ ಕೋಟ್ಯಂತರ ಹಿಂದೂಗಳಲ್ಲಿ ರಾಮ ಜಪ ಆರಂಭ ಆಗಿದೆ ಕೋಟಿ ಕೋಟಿ ಹಿಂದೂಗಳ ಆರಾಧ್ಯ ದೈವ ರಾಮ ವೀಕ್ಷಕರೇ ತಮಗೆಲ್ಲ ಗೊತ್ತೇ ಇದೆ ಜನವರಿ 22 ಕ್ಕೆ ಇಡಿ ಜಗತ್ತೆ ಭಾರತವು ಸೇರಿದಂತೆ ಇಡಿ ಜಗತ್ತಿನಲ್ಲಿ ಇರತಕ್ಕಂತ ಹಿಂದೂಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ರಾಮ ಮಂದಿರದ ಉದ್ಘಾಟನೆಗಾಗಿ ತುದಿಗಾಲಲ್ಲಿ ಹಿಂದೂಗಳು ನಿಂತಿದ್ದಾರೆ ಎಷ್ಟೋ ಜನರಿಗೆ ಅಯೋಧ್ಯೆಗೆ ತೆರಳಲಿಕ್ಕೆ ಆಗೋದಿಲ್ಲ ಎಷ್ಟೋ ಜನ ತಾವು ತಾವು ಇರುವಲ್ಲಿಯೇ ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಂಡು ರಾಮನ ಜಪದಲ್ಲಿ ರಾಮನ ಭಕ್ತಿ ಭಾವದಲ್ಲಿ ಮಿಂದೇಳುವಂತಹ ಸಮಯಕ್ಕೆ ಕಾಯ್ತಾ ಇದ್ದಾರೆ ಇಷ್ಟೆಲ್ಲದರ ಮಧ್ಯೆ ಭಾರತದಲ್ಲಿ ಕೆಲವು ರಾಜಕೀಯ ಪಕ್ಷಗಳ ನಡುವೆ ಅಥವಾ ರಾಜಕೀಯ ವ್ಯಕ್ತಿಗಳ ನಡುವೆ ಕೆಲವೊಂದಿಷ್ಟು ವಾದ ವಿವಾದಗಳು ಹುಟ್ಟಿಕೊಳ್ತಾ ಇದೆ ಗೊತ್ತೇ ಇದೆ ಕೆಲವರಿಗೆ ಆಹ್ವಾನ ಬಂದಿಲ್ಲ ನಮಗೆ ಆಹ್ವಾನ ಬಂದಿದೆ ನಾವು ಹೋಗ್ತೀವಿ ನಮಗೆ ಆಹ್ವಾನ ಬಂದಿದ್ರೂ ಕೂಡ ನಾವು ಹೋಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ರಾಮನನ್ನು ಕೂಡ ರಾಮ ಮಂದಿರವನ್ನು ಕೂಡ ಎಷ್ಟೋ ರಾಜಕೀಯ ಪಕ್ಷದವರು ರಾಜಕೀಯ ವ್ಯಕ್ತಿಗಳು ರಾಜಕೀಕರಣವನ್ನು ಗೊಳಿಸಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಎಲ್ಲೋ ದೂರದಲ್ಲಿ ಇರತಕ್ಕಂತ ಒಂದು ಪುಟ್ಟ ರಾಷ್ಟ್ರ ರಾಮ ಮಂದಿರ ಉದ್ಘಾಟನೆಯ ದಿನ ತನ್ನ ದೇಶದಲ್ಲಿ ಸರ್ಕಾರಿ ನೌಕರರಿಗೆ ರಜೆಯನ್ನ ಕೊಡೋದಕ್ಕೆ ಮುಂದಾಗಿದೆ ಅಂತಹ ಒಂದು ದೇಶ ಮಾರಿಷಸ್ ಮಾರಿಷಸ್ ಎಷ್ಟು ಜನ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ ಇದೇನು ದೊಡ್ಡ ದೇಶ ಅಲ್ಲ ಅಥವಾ ನಮ್ಮ ಭಾರತದ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ದೇಶ ಅಲ್ಲ ಇದು ಆಫ್ರಿಕಾ ಖಂಡದಲ್ಲಿ ಇರತಕ್ಕಂತಹ ದೇಶ ಅದೊಂದು ಪುಟ್ಟ ರಾಷ್ಟ್ರ ಮಾರಿಷಸ್ ದೇಶದಲ್ಲಿ ಯಾಕೆ ರಾಮ ಮಂದಿರಕ್ಕೆ ರಜೆಯನ್ನು ಕೊಡ್ತಾ ಇದ್ದಾರೆ ಬೇರೆ ಯಾವ ದೇಶಗಳಲ್ಲೂ ಕೂಡ ಕೊಡ್ತಾ ಇಲ್ಲ ಹೋಗ್ಲಿ ನಮ್ಮ ದೇಶದಲ್ಲೇ ಕೂಡ ಇದುವರೆಗೂ ಕೂಡ ಯಾವ ರಾಜ್ಯದಲ್ಲಿ ರಜೆ ಇದೆ ಯಾವ ರಾಜ್ಯದಲ್ಲಿ ರಜೆ ಇಲ್ಲ ಅನ್ನೋದು ಇನ್ನೂ ಕೂಡ ಖಾತ್ರಿಯಾಗಿಲ್ಲ ಆದರೆ ದೂರದಲ್ಲಿರ್ತಕ್ಕಂತಹ ಆ ಪುಟ್ಟ ರಾಷ್ಟ್ರದಲ್ಲಿ ರಾಮ ಮಂದಿರದ ಉದ್ಘಾಟನೆಯ ದಿನ ರಾಮ ಜಪವನ್ನ ಮಾಡಲಿ ಅಂತ ಹೇಳಿ ಅಲ್ಲಿಯ ಅಧಿಕಾರಿಗಳಿಗೆ ವಿಶೇಷವಾದಂತಹ ರಜೆಯನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಆ ದೇಶದ ಹಿನ್ನೆಲೆ ಏನು ಆ ದೇಶದಲ್ಲಿ ಯಾಕೆ ರಜೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಆ ದೇಶದ ಪ್ರಧಾನಿ ಕೂಡ ಭಾರತದ ಮೂಲದ ವ್ಯಕ್ತಿ ಅವರ ಹೆಸರು ಪ್ರವೀಂದ್ ಕುಮಾರ್ ಜಗನ್ನಾಥ್ ಅವರೇ ಮಾರಿಷಸ್ ದೇಶದ ಪ್ರಧಾನಿ ಅರೆ ಹೇಗಾದ್ರೂ ಮಾರಿಷಸ್ ದೇಶದ ಪ್ರಧಾನಿ ಅದರಲ್ಲೂ ಕೂಡ ಆಫ್ರಿಕಾ ಖಂಡದಲ್ಲಿ ಆ ದೇಶ ಇದೆ ಹೇಗೆ ಅಂತ ಹೇಳಿದ್ರೆ 1870 ಸಮಯ ಆಗ ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯುರೋಪಿಯನ್ನರ ಹಾವಳಿ ಹೆಚ್ಚಾಗಿತ್ತು ಯುರೋಪಿಯನ್ನರ ವಸಾಹತು ಶಾಹಿಗಳು ಹೆಚ್ಚಾಗಿತ್ತು ಅದರಲ್ಲಿ ಬ್ರಿಟಿಷರಾಗಿರಬಹುದು ಫ್ರೆಂಚರಾಗಿರಬಹುದು ಡಚ್ಚರಾಗಿರಬಹುದು ಪೋರ್ಚುಗೀಸರಾಗಿರಬಹುದು ತಮಗೆಲ್ಲ ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ವಸಾಹತು ಶಾಹಿಗಳು ಅಂತ ಹೇಳಿದ್ರೆ ಅವರು ಯುರೋಪಿಯನ್ನರು ಎಲ್ಲ ಪ್ರಪಂಚದಾದ್ಯಂತ ತಮ್ಮ ತಮ್ಮ ವಸಾಹತು ಶಾಹಿಗಳನ್ನ ಅಥವಾ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ರು ಅದೇ ಸಮಯದಲ್ಲಿ ಮಾರಿಷಸ್ ಎನ್ನುವಂತಹ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಇತ್ತು ದ್ವೀಪ ರಾಷ್ಟ್ರ ಅಂದ್ರೆ ಸರಳವಾಗಿ ಹೇಳ್ಬೇಕಂತ ಹೇಳಿದ್ರೆ ಸಮುದ್ರದ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಜಾಗ ಆ ಸಮುದ್ರದಲ್ಲಿ ಖಾಲಿ ಇರುವಂತಹ ಒಂದು ಪುಟ್ಟ ಜಾಗ ಇತ್ತು ಅದು ಎಲ್ಲಿತ್ತು ಅಂದ್ರೆ ಆಫ್ರಿಕಾ ಖಂಡದ ಪಕ್ಕದಲ್ಲಿತ್ತು ಹಾಗಾಗಿ ಫ್ರೆಂಚರ ವಸಾಹತು ಶಾಹಿ ನಮ್ಮ ಭಾರತದಲ್ಲಿ ಇದ್ದಾಗ ಇಲ್ಲಿಯ ಕೆಲವರನ್ನ ಆ ಪುಟ್ಟ ರಾಷ್ಟ್ರದಲ್ಲಿ ಕೆಲಸ ಮಾಡಲಿಕ್ಕೆ ಯಾವ ಕೆಲಸ ಮಾಡಲಿಕ್ಕೆ ಕೂಲಿ ಕೆಲಸ ಅಥವಾ ತೋಟದ ಕೆಲಸವನ್ನ ಮಾಡಲಿಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅವರ ಏನು ಫ್ರೆಂಚರ ಅಥವಾ ಬ್ರಿಟಿಷರ ಯಾರ್ದಾದ್ರು ತೋಟಗಳಿರುತ್ತಲ್ವಾ ಆ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಇದು 1870 ಅಥವಾ 1870 ಆ ಸಂದರ್ಭದಲ್ಲಿ ಉತ್ತರ ಭಾರತದ ಅನೇಕ ಜನ ಆ ದೇಶಕ್ಕೆ ಕೂಲಿಕಾರರಾಗಿ ಹೋದ್ರು ಕೂಲಿಕಾರರ ಹೋಗಿ ಹೋಗಿ ಅಲ್ಲಿ ನೆಲೆಸಿದ್ರು ಇದೇ ತರ 1870 ಸಮಯದಲ್ಲೇ ಈ ಮಾರಿಷಸ್ನ ಭಾರತ ಮೂಲದ ಈಗಿನ ಪ್ರಧಾನಮಂತ್ರಿ ಏನಿದ್ದಾರೆ ಪ್ರವೀಂದ್ ಕುಮಾರ್ ಜಗನ್ನಾಥ್ ಅವರ ಮುತ್ತಜ್ಜ ಅಲ್ಲಿಗೆ ತೆರಳಿದ್ರು ಹಾಗಾಗಿ ಇವತ್ತು ಆ ಮುತ್ತಜ್ಜನ ಮೊಮ್ಮಗ ಪ್ರವೀಂದ್ ಕುಮಾರ್ ಜಗನ್ನಾಥ್ ಆ ದೇಶದ ಪ್ರಧಾನಿಯಾಗಿದ್ದಾರೆ ಅದೇ ರೀತಿ ಅವರು ಕೂಡ ರಾಮ ಭಕ್ತರಾಗಿದ್ದಾರೆ ಅದಕ್ಕೋಸ್ಕರವೇ ಅಲ್ಲಿ ಇರ್ತಕ್ಕಂತಹ ಹಿಂದೂ ಅಧಿಕಾರಿಗಳಿಗೆ ವಿಶೇಷವಾದಂತಹ ರಜೆ ಅಥವಾ ವಿಶೇಷವಾದಂತಹ ಬ್ರೇಕ್ ಅನ್ನ ನೀಡಿದ್ದಾರೆ ರಾಮ ಮಂದಿರದ ಉದ್ಘಾಟನೆಯ ಸಮಯ ಏನಿದೆ ಅಲ್ವಾ ಅದೇ ಸಮಯದಲ್ಲಿ 1-2 ಗಂಟೆಗಳ ಕಾಲ ಅವರು ವಿಶೇಷವಾದಂತಹ ರಜೆಗಳನ್ನ ಅಲ್ಲಿಯ ಹಿಂದೂ ಅಧಿಕಾರಿಗಳಿಗೆ ಅಥವಾ ಹಿಂದೂ ನೌಕರರಿಗೆ ಅಥವಾ ಹಿಂದೂ ಜನರಿಗೆ ನೀಡಿದ್ದಾರೆ ಹಾಗಾದ್ರೆ ಅಲ್ಲಿ ಹಿಂದೂಗಳು ಎಷ್ಟು ಜನ ಇದ್ದಾರೆ
ಇದು ಕೂಡ ಒಂದು ಮುಖ್ಯವಾದಂತಹ ಪ್ರಶ್ನೆ ಆಗುತ್ತೆ ನಮ್ಮಲ್ಲಿ. ಇಡೀ ಪ್ರಪಂಚದಲ್ಲಿ 200ಕ್ಕೂ ಅಧಿಕ ದೇಶಗಳಿದ್ರೂ ಕೂಡ ಭಾರತದಲ್ಲಿ ನೇಪಾಳದಲ್ಲಿ ಬಿಟ್ಟರೆ ಹಿಂದೂಗಳು ಅತಿ ಹೆಚ್ಚು ಇರುವಂಥದ್ದು ಮಲೇಷ್ಯಾದಲ್ಲಿ. ಭಾರತದಲ್ಲಿ ನೇಪಾಳದಲ್ಲಿ ಅದನ್ನು ಬಿಟ್ಟರೆ ಮೂರನೆಯದಾಗಿ ಹೆಚ್ಚಿನ ಪ್ರತಿಶತ ಹಿಂದೂಗಳು ಇರುವಂಥದ್ದು ಇದೇ ಮಾರಿಷಸ್ ದೇಶದಲ್ಲಿ. ಭಾರತದಲ್ಲಿ 78% ಹಿಂದೂಗಳಿದ್ರೆ ನೇಪಾಳದಲ್ಲಿ 80% ಹಿಂದೂಗಳಿದ್ದಾರೆ. ಅದೇ ರೀತಿ ಮಾರಿಷಸ್ ನಲ್ಲಿ 48% ಹಿಂದೂಗಳಿದ್ದಾರೆ. ಹಾಗಾಗಿ ಹಿಂದೂಗಳನ್ನು ಪ್ರತಿನಿಧಿಸುವಂತಹ ಮೂರನೆಯ ರಾಷ್ಟ್ರವಾಗಿ ಮಾರಿಷಸ್ ಇರುವಂಥದ್ದು. ಅದಕ್ಕೋಸ್ಕರ ಜನವರಿ 22ರಂದು ರಾಮ ಮಂದಿರದ ಉದ್ಘಾಟನೆಗೆ ಬೇರೆ ದೇಶದಲ್ಲೂ ಕೂಡ ಆಫ್ರಿಕಾ ಖಂಡದಂತಹ ಇಂತಹ ಒಂದು ದೇಶದಲ್ಲೂ ಕೂಡ ರಜೆಯನ್ನ ಸಾರಿದ್ದಾರೆ ಅಂತ ಹೇಳಿದ್ರೆ ಆ ರಾಮನ ಮಹಿಮೆ ಎಷ್ಟಿರಬಹುದು ಅಲ್ವಾ? ನಮ್ಮ ದೇಶದಲ್ಲಿ ಇವತ್ತು ಒಬ್ಬರ ಮಧ್ಯೆ ಒಬ್ಬರು ರಾಜಕೀಯ ಕಾರಣಕ್ಕೋಸ್ಕರ ಬಹಳಷ್ಟು ವಾದಗಳು ಹುಟ್ಕೊಳ್ತಾ ಇದೆ. ಇದು ಕೇವಲ ಮಾರಿಷಸ್ ಒಂದು ದೇಶದ ಪ್ರಶ್ನೆ ಅಲ್ಲ, ಅಥವಾ ಮಾರಿಷಸ್ ಒಂದು ದೇಶದಲ್ಲಿ ಆಚರಣೆ ಮಾಡ್ತಾ ಇಲ್ಲ, ಪ್ಯಾರಿಸ್ನಲ್ಲೂ ಕೂಡ ಯಾತ್ರೆಯನ್ನ ರಥಯಾತ್ರೆಯನ್ನ ಬೇರೆ ಬೇರೆ ಪೂಜೆಗಳನ್ನು ಕೂಡ ರಾಮ ಮಂದಿರ ಉದ್ಘಾಟನೆಯ ದಿನ ಹಮ್ಮಿಕೊಂಡಿದ್ದಾರೆ. ಇನ್ನು ಕೇವಲ ಮಾರಿಷಸ್ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ಏನೆಲ್ಲ ಹಿಂದೂಗಳು ಇರುವಂತಹ ರಾಷ್ಟ್ರಗಳಲ್ಲಿದೆ, ಅಲ್ಲಲ್ಲಿ ರಾಮ ಪೂಜೆಯನ್ನ ರಾಮ ಜಪವನ್ನ ಮಾಡುವಂತಹ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಪ್ಯಾರಿಸ್ನಲ್ಲೂ ಕೂಡ ಐಫೆಲ್ ಟವರ್ ಎದುರುಗಡೆ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಪೂಜೆಗಳನ್ನ, ರಥಯಾತ್ರೆಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನೋಡಿ, ಜಗತ್ತಲ್ಲಿರ್ತಕ್ಕಂತಹ ಬೇರೆ ಬೇರೆ ದೇಶದಲ್ಲಿ ರಾಮ ಮಂದಿರದ ಉದ್ಘಾಟನೆ ರಾಮಲಲ್ಲಾನ ಮೂರ್ತಿಗೋಸ್ಕರ ಕಾಯ್ತಾ ಇದ್ದಾರೆ. ಬೇರೆ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಕೂಡ ಕಾಯ್ತರದಿಂದ ಕಾಯ್ತಾ ಇದ್ದಾರೆ. ನಾವು ಅಯೋಧ್ಯೆಗೆ ಹೋಗ್ಬೇಕಂತಿಲ್ಲ, ಭಾರತಕ್ಕೆ ಹೋಗ್ಬೇಕಂತಿಲ್ಲ, ತಾವು ಇದ್ದಲ್ಲಿಯೂ ಕೂಡ ಪೂಜೆಗಳನ್ನ ಮಾಡ್ಲಿಕ್ಕೆ, ಯಾತ್ರೆಗಳನ್ನ ಮಾಡ್ಲಿಕ್ಕೆ, ರಥಯಾತ್ರೆಗಳನ್ನ ಮಾಡ್ಲಿಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಯೋಚನೆಯನ್ನ ಹಾಕಿಕೊಂಡ್ರೆ ನಮ್ಮ ದೇಶದಲ್ಲಿ ಇರುವಂತಹ ಜನತೆಯಲ್ಲೇ ಒಬ್ಬರಿಗೊಬ್ಬರಿಗೆ ಆಗ್ತಾ ಇಲ್ಲ. ಆಹ್ವಾನ ಸಿಕ್ಕಿಲ್ಲ, ನನಗೆ ಆಹ್ವಾನ ಬಂದಿದೆ, ನಾನು ಹೋಗೋದಿಲ್ಲ, ನಾನು ಯಾಕೆ ಹೋಗ್ಬೇಕು ಅನ್ನುವಂಥ ವಿವಾದ ಒಂದು ಕಡೆ. ಆದರೆ ನನ್ನ ದೇವರಲ್ಲ ನಿನ್ನ ದೇವರಲ್ಲ ಅಂತ ಹೇಳಿ ವೈಮನಸ್ಸುಗಳನ್ನು ಮಾಡಿಕೊಂಡಿರುವಂತಹ ಮತ್ತೊಂದು ಕಡೆ. ಇದು ಇಂದು ನಿನ್ನೆಯದಲ್ಲ, ಬಹಳಷ್ಟು ದಿನಗಳಿಂದ ಅಯೋಧ್ಯೆಯ ವಿವಾದ ಇತ್ತು, ಈಗ ಅದೇನು ಸಾಂಗವಾಗಿ ಸಾಗ್ತಾ ಇದೆ, ಒಂದು ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವ ಹೊತ್ತಿನಲ್ಲಿ ನಮ್ಮಲ್ಲೇ 4 ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಪೀಠಗಳ ಮಧ್ಯೆಯೂ ಕೂಡ ವಿವಾದ ಹುಟ್ಕೊಂಡಿದೆ. ರಾಮ ಮಂದಿರ ಪೂರ್ತಿಯಾಗಿಲ್ಲ, ಅದು ಹೇಗೆ ನೀವು ಉದ್ಘಾಟನೆಯನ್ನ ಮಾಡ್ತೀರಿ, ಹೇಗೆ ನೀವು ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತೀರಿ ಅಂತ ಹೇಳಿ ಎರಡು ಪೀಠಗಳ ಮಠಾಧೀಶರು ಈಗಾಗಲೇ ವಿವಾದವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಕೆಲವರು ಹೋಗ್ತೇನೆ ಅಂತ ಹೇಳಿದ್ರೆ ಕೆಲವು ವರಿಷ್ಠರು ಕಾಂಗ್ರೆಸ್ನವರು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ, ಒಟ್ಟಿನಲ್ಲಿ ಆ ಒಂದು ಕಾತರಕ್ಕೆ ದಿನಗಣನೆ ಆರಂಭವಾಗಿದೆ. ಯಾವುದೇ ವಿಘ್ನಗಳು ಎದುರಾಗದೆ ಸಾಂಗವಾಗಿ ಸಾಗಿದ್ರೆ ಅದಕ್ಕಿಂತ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಯಾವುದಿಲ್ಲ. ಪ್ರಭು ಶ್ರೀರಾಮ ಸಮಸ್ತ ಮನುಕುಲಕ್ಕೆ ಒಳಿತನ್ನ ಮಾಡುವಂತಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಕಳೆದ 22 ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುದೋಳದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡ್ತಾ ಬರ್ತಾ ಇದೆ. ಅತ್ಯಾಧುನಿಕ ಉಪಕರಣಗಳು, ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್, ಥೈರಾಯ್ಡ್, ಹಾರ್ಮೋನ್ಸ್ ಪರೀಕ್ಷೆಗಳು, HIV, ಮಧುಮೇಹ, ಜಾಂಡಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು. ಪ್ರತಿ ತಿಂಗಳ 1ನೇ ತಾರೀಕಿನಂದು BPL ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು. ನಮ್ಮ ವಿಳಾಸ ಮಿಸ್ಕಿನ್ ಲ್ಯಾಬ್ ರನ್ನ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ ಔರಾದೆ ಬಿಲ್ಡಿಂಗ್ ಮುಧೋಳ. ಮಿಸ್ಕಿನ್ ಲ್ಯಾಬ್ NKC ಪ್ಲಾಜಾ ಮಹಾವೀರ ರಸ್ತೆ ಬಾಗಲಕೋಟೆ ಹಾಗೂ ಮಿಸ್ಕಿನ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ Sector No. 5 ವಿದ್ಯಾಗಿರಿ ರೋಡ್ ನವನಗರ. ನಮ್ಮ ಮಿಸ್ಕಿನ್ ಲ್ಯಾಬ್ 24x7 ಸೇವೆಯಲ್ಲಿ ಲಭ್ಯವಿದೆ. ಮುಧೋಳ ಲ್ಯಾಬ್ಗಾಗಿ 9886152555 ಸಂಪರ್ಕಿಸಿ. ಅದೇ ರೀತಿ ಬಾಗಲಕೋಟೆ ಲ್ಯಾಬ್ಗಾಗಿ 9845151 2 8 5 5 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.